ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ನಮ್ಮ ನೆರೆನಾಡು ಕೇರಳದ ಜನರಲ್ಲಿ ಕಳೆದ 2 ತಿಂಗಳಿಂದ ಅಪರೂಪದ ಮೆದುಳು ತಿನ್ನುವ ಅಮೀಬಾ ಅನ್ನೋ ಕಾಯಿಲೆ ತೀವ್ರ ಭಯವನ್ನು ಉಂಟು ಮಾಡ್ತಾ ಇದೆ. ಈ ಕಾಯಿಲೆಯಿಂದ ಕೋಝಿಕೋಡ್ನಲ್ಲಿ 12 ವರ್ಷದ ಬಾಲಕ, ಕಣ್ಣೂರಿನಲ್ಲಿ 13 ವರ್ಷದ ಬಾಲಕಿ, ಮಲಪ್ಪುರಂ ಜಿಲ್ಲೆಯಲ್ಲಿ 5 ವರ್ಷದ ಮಗು ಸೇರಿದಂತೆ ಒಟ್ಟು 3 ಮಕ್ಕಳು ಸಾವನ್ನಪ್ಪಿದ್ದಾರೆ. ಪ್ರಸ್ತುತ 4ನೇ ಪ್ರಕರಣವು ಪತ್ತೆಯಾಗಿದ್ದು ಇದು ಜನರಲ್ಲಿ ಆತಂಕವನ್ನು ಮೂಡಿಸಿದೆ. ಈ ಮೆದುಳು ತಿನ್ನುವ ಅಮೀಬಾ ಅಂದ್ರೆ ಏನ್ ಗೊತ್ತಾ? ಇದು ನೆಗ್ಲೇರಿಯಾ ಫೌಲೇರಿ ಅನ್ನೋ ಏಕಕೋಶ ಜೀವಿಯಿಂದ ಉಂಟಾಗುವಂತಹ ಪ್ರಾಥಮಿಕ ಅಮೇಬಿಕ್ ಮೆನಿನ್ಜೋ ಎನ್ಸೆಫಾಲಿಟಿಸ್ ಅನ್ನೋ ಅಪರೂಪದ ಮೆದುಳಿನ ಸೋಂಕಾಗಿದೆ. ಇದು ಸಾಮಾನ್ಯವಾಗಿ ಮೆದುಳಿಗೆ ಸೋಂಕು ತಗುಲಿ ಅಲ್ಲಿನ ಅಂಗಾಂಗಗಳನ್ನ ನಾಶಪಡಿಸೋದ್ರಿಂದ ಈ ಏಕಕೋಶ ಜೀವಿಯನ್ನ ಮೆದುಳು ತಿನ್ನುವ ಅಮೀಬಾ ಅಂತ ಕೂಡ ಕರೀತಾರೆ. ನೆಗ್ಲೇರಿಯಾ ಫೌಲೇರಿ ಏಕಕೋಶ ಜೀವಿಯಾಗಿದ್ದು ಇದು ಬೆಚ್ಚಗಿನ ಸಿಹಿನೀರಿನ ಸರೋವರಗಳು, ಕೊಳಗಳು ಮತ್ತು ನದಿಗಳಲ್ಲಿ ಬೆಳೆಯುವಂತಹ ಅಮೀಬಾ. ಕೆಲವು ಅಪರೂಪದ ಸಂದರ್ಭಗಳಲ್ಲಿ ಸರಿಯಾಗಿ ನಿರ್ವಹಿಸಲಾಗದೇ ಇರುವಂತಹ ಈಜು ಕೊಳಗಳಲ್ಲೂ ಸಹ ಇದು ಕಂಡುಬರುತ್ತೆ, ಇದು ಬದುಕತ್ತೆ. ಈ ಅಮೀಬಾವನ್ನ 1965 ಆಸ್ಟ್ರೇಲಿಯಾದಲ್ಲಿ ಮೊದಲ ಬಾರಿಗೆ ಕಂಡುಹಿಡಿಯಲಾಯಿತು. ಇದು ತುಂಬಾ ಚಿಕ್ಕದು ಕೂಡ, ಇದನ್ನ ಸೂಕ್ಷ್ಮ ದರ್ಶಕದಿಂದ ಮಾತ್ರ ನೋಡಬಹುದಾಗಿದೆ. ಈ ಸೋಂಕು ಬಹಳ ಅಪರೂಪವಾಗಿದ್ದು ಮಾರಣಾಂತಿಕ ಕೂಡ ಹೌದು. ಈ ಸೋಂಕು ತಗುಲಿದ 97% ರೋಗಿಗಳು ಬದುಕುಳಿದಿಲ್ಲ ಅನ್ನೋ ಈ ಸೋಂಕಿನ ಮೆಡಿಕಲ್ ಇತಿಹಾಸ ತಿಳಿಸುತ್ತೆ. ಬೇಸಿಗೆಯಲ್ಲಿ ಜನರು ಸರೋವರಗಳು, ಕೊಳಗಳು ಅಥವಾ ನದಿಗಳಲ್ಲಿ ಈಜೋಕ್ ಹೋದಾಗ ಮೂಗು ಅಥವಾ ಕಿವಿ ಮೂಲಕ ಈ ಸೋಂಕು ನಮ್ಮ ದೇಹವನ್ನ ಪ್ರವೇಶಿಸಿ ಮೆದುಳನ್ನ ತಲುಪತ್ತೆ. ಮುಂದೆ ಅದು ಮೆದುಳಿನ ಅಂಗಾಂಗಗಳನ್ನ ನಾಶಪಡಿಸುತ್ತಾ ಅವುಗಳ ಊತವನ್ನ ಉಂಟು ಮಾಡತ್ತೆ. ಇತ್ತೀಚಿನ ಪ್ರಕರಣಗಳಲ್ಲಿ ಈ ಸೋಂಕು ಹೆಚ್ಚಾಗಿ ಮಕ್ಕಳನ್ನ ಕಾಡ್ತಾ ಇರೋದನ್ನ ನಾವು ನೋಡಬಹುದು. ಮುಖ್ಯವಾಗಿ ಈ ಸೋಂಕು ಜನರಿಂದ ಜನರಿಗೆ ಹರಡೋದಿಲ್ಲ. ಹಾಗಾದ್ರೆ ಮೆದುಳು ತಿನ್ನುವ ಅಮೀಬಾ ಈ ಸೋಂಕಿನ ಲಕ್ಷಣಗಳೇನು ಅನ್ನೋದನ್ನ ನೋಡೋಣ. US ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ CDC ಪ್ರಕಾರ ಸೋಂಕು ತಗುಲಿದ ನಂತರ 1-12 ದಿನಗಳಲ್ಲಿ ಈ ಸೋಂಕಿನ ಲಕ್ಷಣಗಳು ಕಾಣೋಕೆ ಶುರುವಾಗುತ್ತೆ. ಆರಂಭದ ಹಂತಗಳಲ್ಲಿ ತಲೆನೋವು, ವಾಕರಿಕೆ, ಜ್ವರದಂತಹ ಲಕ್ಷಣಗಳು ಕಂಡುಬರುತ್ತೆ. ಇದಾದ ಕೇವಲ 5 ದಿನಗಳ ನಂತರ ಸೋಂಕಿನ ವ್ಯಕ್ತಿ ಕೋಮಾಗೆ ತಿರುಗಿ ಸಾವಿಗೆ ಕಾರಣವಾಗುತ್ತೆ. ಅಂದ್ರೆ ಈ ಸೋಂಕಿಗೆ ಒಳಗಾದ ವ್ಯಕ್ತಿ ಕೇವಲ 18 ದಿನಗಳ ಒಳಗೆ ಸಾವನ್ನಪ್ಪುತ್ತಾರೆ ಅಂತ CDC ಹೇಳುತ್ತೆ. ವಾತಾವರಣದ ಬೆಚ್ಚಗಾಗುವಿಕೆ ಮತ್ತು ಅನೈರ್ಮಲ್ಯದಿಂದ ಕೂಡಿದಂಥ ಜಲಮೂಲಗಳು ಸೋಂಕಿಗೆ ಕಾರಣ ಆಗ್ಬೋದು. ಈ ರೀತಿಯ ಅಮೀಬಾ ಬೆಚ್ಚಗಿನ ನೀರಲ್ಲಿ ಹೆಚ್ಚು ಸಕ್ರಿಯವಾಗಿರೋದು ಕಂಡುಬರುತ್ತೆ ಅಂತ ಹೇಳ್ತಾರೆ ತಜ್ಞರು. ಈ ಸೋಂಕನ್ನ ಹೇಗೆ ಪತ್ತೆ ಮಾಡೋದು ಮತ್ತು ಈ ಸೋಂಕಿಗೆ ಚಿಕಿತ್ಸೆ ಏನು ಅಂತ ನೋಡೋದಾದ್ರೆ, ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ CSF PCR ಪರೀಕ್ಷೆಗಳ ಮೂಲಕ ಸೋಂಕನ್ನ ಕಂಡುಹಿಡಬಹುದು. ಆದ್ರೂ ಈ ಸೋಂಕನ ಪತ್ತೆ ಹೆಚ್ಚೋದು ಕೆಲವೊಂದ್ಸಲ ಕಷ್ಟ ಕೂಡ ಆಗತ್ತೆ. US ಮೂಲದ ರೋಗ ನಿಯಂತ್ರಣ ಕೇಂದ್ರಗಳು ಆಂಫೋಟೆರಿಸಿನ್ ಬಿ, ಆಜಿಯೋಮೈಥ್ರಿಸಿನ್, ಫ್ಲುಕೋನರ್ಜೋಲ್, ರಿಫಾಂಫಿಕ್, ಮಿಲ್ಟೆಫೋಸಿನ್, ಡೆಕ್ಸಾಮೆಥಾಸೋನ್ ಸೇರಿದಂತೆ ಔಷಧಗಳ ಸಂಯೋಜನೆಯೊಂದಿಗೆ ಚಿಕಿತ್ಸೆಯನ್ನು ಶಿಫಾರಸು ಮಾಡುತ್ತೆ. ಕೇರಳ ರಾಜ್ಯದ ಆರೋಗ್ಯ ಇಲಾಖೆಯು ಸೋಂಕಿತ ವ್ಯಕ್ತಿಗಳ ಚಿಕಿತ್ಸೆಗಾಗಿ ಜರ್ಮನಿಯಿಂದ ಸ್ಪೆಕ್ಟ್ರಮ್ ಆಂಟಿಮೈಕ್ರೋಬಿಯಲ್ ಔಷಧವಾದ ಮಿಲ್ಟೆಫೋಸಿನ್ ಅನ್ನು ಖರೀದಿಸಿದೆ. ಅಜಿಥ್ರೋಮೈಸಿನ್ ಮತ್ತು ಆಂಫೋಟೆರಿಸಿನ್ ಬಿ ಸೂಚಿಸಲಾದಂಥ ಇತರ ಕೆಲವು ಔಷಧಗಳು ಲಭ್ಯವಿದೆ ಅಂತ ಮಕ್ಕಳ ತಜ್ಞರು ಹೇಳ್ತಾರೆ. ಈ ಸೋಂಕು ಪ್ರಸ್ತುತ ಕೇರಳದಲ್ಲಿ ಕಂಡುಬಂದಿದ್ದು 2016 ಆಲಪ್ಪುಳದಲ್ಲಿ ಮೊದಲ ಬಾರಿಗೆ ಪತ್ತೆಯಾಗಿತ್ತು. ನಂತರ 2019 ಮತ್ತು 2020 ಮಲಪ್ಪುರಂ, 2020 ಕೋಝಿಕೋಡ್, 2022 ತ್ರಿಶೂರ್, 2023 ಮತ್ತೆ ಆಲಪ್ಪುಳಂನಲ್ಲಿ ಈ ಸೋಂಕು ಉಂಟಾಗಿರುವಂತಹ ಘಟನೆಗಳು ವರದಿಯಾಗಿದೆ. ಈ ಸೋಂಕನ್ನು ತಡೆಗಟ್ಟೋಕೆ ಏನು ಮಾಡಬೇಕಾಗಾದ್ರೆ, ಈ ಬಗ್ಗೆ ಕೇರಳದ ಆರೋಗ್ಯ ಅಧಿಕಾರಿಗಳು ಸೂಚನೆಗಳನ್ನು ಹೊರಡಿಸಿದ್ದು, ಮೂಗು ಮತ್ತು ಮೆದುಳನ್ನು ಬೇರ್ಪಡಿಸುವ ಪದರದ ರಂಧ್ರಗಳ ಮೂಲಕ ಅಥವಾ ಕಿವಿಯ ಟಮಟೆಗಳಲ್ಲಿರುವಂತಹ ರಂಧ್ರಗಳ ಮೂಲಕ ಅಮೀಬಾ ಮೆದುಳಿಗೆ ಪ್ರವೇಶಿಸುವ ಸಾಧ್ಯತೆ ಇದೆ ಅಂತ ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಆದ್ರಿಂದ ಮಕ್ಕಳು ಕೊಳಗಳಲ್ಲಿ ಅಥವಾ ನಿಶ್ಚಲವಾಗಿ ನಿಂತಿರುವಂತಹ ಜಲಮೂಲಗಳಲ್ಲಿ ಸ್ನಾನ ಮಾಡದಂತೆ ಸಲಹೆಯನ್ನು ಸಹ ನೀಡಿದ್ದಾರೆ. ಪ್ರಸ್ತುತ ಚಾಲನೆಯಲ್ಲಿರುವ ನೀರಿನ ಥೀಮ್ ಪಾರ್ಕ್ಗಳು ಮತ್ತು ಈಜು ಕೊಳಗಳಲ್ಲಿ ನಿಯಮಿತವಾಗಿ ನೀರನ್ನು ಕ್ಲೋರಿನೇಟ್ ಮಾಡೋಕೆ ಮತ್ತು ಜಲಮೂಲಗಳನ್ನು ಸ್ವಚ್ಛವಾಗಿಡೋಕೆ ಕೇರಳದ ಸರ್ಕಾರ ನಿರ್ದೇಶನಗಳನ್ನು ನೀಡಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.